ದೈಹಿಕ ದೌರ್ಬಲ್ಯತನದಿಂದ ಕಂಗಾಲಾಗದೆ ವಿಕಲಚೇತನರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಕಲಬುರಗಿ ಎಪಿಡಿ ಸಂಯೋಜಕ ನಾಗಪ್ಪ ಅವಟಿ ಹೇಳಿದರು. ಪಟ್ಟಣದ ಸಾಂಸ್ಕೃತಿಕ ಭವನದಲ್ಲಿ ಸೋಮವಾರ ಚೇತನ ಅಂಗವಿಕಲರ ಅಭಿವೃದ್ಧಿ ಸಂಸ್ಥೆ ಹಮ್ಮಿಕೊಂಡಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆ ಹಾಗೂ ಸಾಧಕ ವಿಕಲಚೇತನರಿಗೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ಈ ಕಾಯ್ದೆ ವಿಕಲಚೇತನರ ಅಭಿವೃದ್ಧಿಗೆ ಸಹಕಾರವಾಗಿದೆ. ಈ ಕಾಯ್ದೆಯಲ್ಲಿ 117 ಸೆಕ್ಷನ್ಗಳಿವೆ. ಈ ಕಾಯ್ದೆಯ ಉಲ್ಲಂಘಿಸಿದವರಿಗೆ ಹಾಗೂ ದುರುಪಯೋಗ ಮಾಡಿಕೊಂಡವರಿಗೆ 10,000 ರಿಂದ 5,00,000 ರವರೆಗೆ ದಂಡ ವಿಧಿಸಬಹುದಾಗಿದೆ. ಕಾಯ್ದೆ ಪ್ರಕಾರ ತಿಂಗಳಿಗೆ 2 ದಿನ ಜಿಲ್ಲಾ ನ್ಯಾಯಾಧೀಶರ ಹಂತದಲ್ಲಿ ಅಂಗವಿಕಲರ ಬೇಡಿಕೆಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕಾಗಿದೆ. ವಿಕಲಚೇತನರಿಗೆ ಸಂವಿಧಾನಿಕವಾಗಿ ಇರುವ ಹಕ್ಕುಗಳನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಮುಖ್ಯವಾಹಿನಿಗೆ ಬರಬೇಕು ಎಂದರು. ನಮ್ಮ ಪುರಾಣ ಮಾತನಾಡುತ್ತೆ, ಹಿಂದೂಗಳಿಗೆ ಹೋಲಿಸಿದರೆ ನಮ್ಮ ಭಗವದ್ಗೀತೆ ಮಾತನಾಡುತ್ತೆ, ಕ್ರಿಶ್ಚಿಯನ್ಗೆ ಹೋಲಿಕೆ ಮಾಡಿದರೆ ನಮ್ಮ ಬೈಬಲ್ ಮಾತನಾಡುತ್ತೆ. ಹಾಗೆ ನಮ್ಮ ಅಂಗವಿಕಲರಿಗೆ ಏನಪ್ಪ ಅಂತಾರೆ, 2016 ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಮಾತನಾಡಕ್ಕಾಗಬೇಕು. ಹೆಣ್ಣಿಲ್ಲ ಅಂತ ಎಲ್ಲರೂ ಕೂಡ ಒಟ್ಟಾಗಿ ಏನಪ್ಪ ಅಂತ ಇವತ್ತು ನಮ್ಮ ಕಾಯ್ದೆಯನ್ನು ಎತ್ತಿಡಿಬೇಕಾಗಿದೆ, ನಮ್ಮ ಕಾಯ್ದೆಯನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಬೇಕಾಗಿದೆ. ಒಟ್ಟು ಈ ಕಾಯ್ದೆಯಲ್ಲಿ ಸುಮಾರು 17 ಅಧ್ಯಾಯಗಳಿದೆ, 102 ಸೆಕ್ಷನ್ಗಳಿದೆ, ಆರಂಭ ಮತ್ತು ಶೆಡ್ಯೂಲ್ ಇದೆ, ಮತ್ತು 7 ಅಂಗವಿಕಲತೆಯಿಂದ 20 ಅಂಗವಿಕಲತೆಯಾಗಿದೆ. ಪುರಸಭೆ ಉಪಾಧ್ಯಕ್ಷ ಮೊಹಮ್ಮದ್ ರಫಿ, ಪತ್ರಕರ್ತ ಸಂಘದ ಅಧ್ಯಕ್ಷ ಶಿವರಾಜ್ ಕೆಂಬಾವಿ, ಪುರಸಭೆ ಸದಸ್ಯ ಅಬ್ದುಲ್ ರಾವ್, ಡಾಕ್ಟರ್ ಜಲಾಲುದ್ದೀನ್, ನಾಗರಾಜ್ ನಾಡಗೌಡ, ಮೊಹಮ್ಮದ್ ಅಹಮದ್, ವಿಜಯಲಕ್ಷ್ಮಿ ದಾವಣಗೆರೆ, ರವಿಕುಮಾರ್ ಸೂರ್ಯವಂಶಿ, ಹೇಮಂತ, ಸುರೇಶ್ ಭಂಡಾರಿ, ನಿಂಗನಗೌಡ ಮಾಚಕನೂರು ಹಾಗೂ ಇನ್ನಿತರರು ಇದ್ದರು.